ಎಂಟ್ರಿಲೇ ಆನೆ ಲದ್ದಿ ಹಾಕಿದಾವೆ, ಹೋಗ್ತಿದ್ವಿ ಆನೆಗಿನ ಕಾಣಿಸ್ತಾನೆ, ದೇವರನ್ನೇ ಓಡಕ್ ಆಗಲ್ಲ ನನ್ನ ಕೈಲಂತೂ. ಹುಲಿಗಿಲೆ ಅಟ್ಯಾಕ್ ಮಾಡಿದ್ರೆ ಹಿಂಗಿರುತ್ತೆ, ಒಬ್ಬನೇ ಬರ ಕಿಲೋಮೀಟ್ರ್ ಬೇಕು ಕಣ. ಇದರಲ್ಲಿ ಸುಮಾರು ಹೊತ್ತು ಹತ್ತಿದ ಮೇಲೆ ಕೈಯೆಲ್ಲ ಬೆವರು ಇಳಿದ್ಬಿಟ್ಟಿದೆ, ಯಾವ್ದೋ ಸಪಟ ಅಣ್ಣಂಗಿದೆ. ಯಾರೋ ಮಾರ್ಕ್ ಮಾಡಿದ್ದಾರೆ ಯಾರೋ ಪುಂಡೆ ಹೊತ್ತು. ಚಪ್ಪಲಿ ನೋಡಿ ಈ ಸ್ಥಿತಿಗೆ ಬಂದಿದ್ದೀವಿ ಇವಾಗ ನೋಡಿ. ಅವನು ನಿಮ್ಮ ಯೂಟ್ಯೂಬರ್ ಅಲ್ಲಿ ಕೆಳಗಡೆ ಇದ್ದಾನೆ. ಒಳ್ಳೆ ನಾಯಿ ಉಸಾಡ್ದಂಗೆ ಉಸಿರಾಡ್ತಾ ಇದ್ದೀವಿ ಇಲ್ಲಿ ಬಂದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕಾಲ ಬಹಿಷೇಶ್ವರ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಲಾಸ್ಟ್ ಬಸ್ಸಲ್ಲಿ ಇದೇ ಬಸ್ ಸ್ಟ್ಯಾಂಡು, ಒಬ್ಬ ಹೀರೋ ಮೇನ್ ಹೀರೋ ಇದ್ರಲ್ಲಿ ಹತ್ಕೊಂಡು ಬರ್ತಾನೆ, ಇಲ್ಲಿ ಕಾಯ್ತಾ ಇರ್ತಾನೆ, ಈ ಕಡೆಯಿಂದ ಬಸ್ ಬರುತ್ತೆ. ಆ ಫಿಲಮ್ ನೋಡಿದ್ರೆ ಗೊತ್ತಾಗಿರ್ಬೋದು ಮೋಸ್ಟ್ಲಿ. ನೋಡಿ ಇದೇ ಬಸ್ ಸ್ಟ್ಯಾಂಡು ಲಾಸ್ಟ್ ಬಸ್ ಫಿಲಮ್ ತೆಗ್ದು. ಯಾರಿಗಾರು ಕೇಳೋಣ ಅಂದರೆ ಒಂದು ಮನೆಯೂ ಸಹಿತ ಇಲ್ಲ ಇಲ್ಲಿ, ಇಲ್ಲಿ ಯಾವನೂ ಇಲ್ಲ. ಇಲ್ಲಿ ನೈಟ್ ಹೊತ್ತು ಬಂದರೆ ಒಬ್ಬನೇ ಹುಚ್ಚ ಹೋಗ್ಬೇಕು ಇಲ್ಲಿ ಗಂಗಾವ್ರಿ. ಎ ಕಡೆ ಹೋಗೋದು ಗುರು ಇಲ್ಲಿ ಬೈಲ್ ಬರ. ಹಳ್ಳಿ ಕಾಲೋನಿ ಅಡ್ಡಗುಡ್ಡೆ ಗುತ್ತಿಹಳ್ಳಿ ದೇವರ ಮನೆ ಅಂಗಡಿ ನೋಡಿ. ಸುತ್ತಮುತ್ತ ಒಂದು ಮನೆನೂ ಇಲ್ಲ, ಆ ಕಡೆ ದೂರ ದೂರದಲ್ಲಿ ಒಂದೊಂದು ಮನೆ ಇದ್ದಾವೆ, ಅಂಗಡಿ ಇದೆ ನೋಡಿ. ಆ ಇಬ್ಬರು ಹತ್ಕೊಳ್ತಾರೆ ಬಸ್ಸಲ್ಲಿ, ಆ ಇಬ್ಬರು ಹತ್ಕೊಳ್ಳೋದು ಇದೇ ಜಾಗದಲ್ಲಿ ಆ ಪಿಕ್ಚರಲ್ಲಿ. ಬೈರಾಪುರ ಇಲ್ಲ ಪ್ಯಾಸೆಂಜರ್ ಇದಾರೆ ಅದ್ರೊಳಗೆ, ಬಸ್ ಬಿಟ್ಟಿದ್ದಾರೆ ಅಂತ ಬಿಟ್ಟಿದ್ದಾರಂತೂ ಗೊತ್ತಿಲ್ಲ, ಬಸ್ ಬಿಟ್ಟಿರ್ಬೋದು ಮೋಸ್ಟ್ಲಿ. ಇಲ್ಲಿ ನೋಡ್ಬೋದು ಎತ್ತಿನ ಭುಜ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು ಬೆಟ್ಟಕ್ಕೆ ಹೋಗೋಕ್ಕೆ. ಈ ಚಿಕ್ಕದಿದೆಯಲ್ಲ ಇದೇ ಎತ್ತಿನ ಭುಜ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ. ಏನಪ್ಪ ಅಂದರೆ ಪ್ರಾಬ್ಲಮ್ಮು, ಕುಡಿಯೋ ನೀರಿಲ್ಲ ನಮಗೀಗ. ಇಲ್ಲಿಂದ ಒಂದು 7-8 ಕಿಲೋಮೀಟರ್ ನಡಿಬೇಕಾಗುತ್ತೆ, ಮತ್ತೆ ರಿಟರ್ನ್ ಬರಬೇಕಾಗುತ್ತೆ. ಒಂಚೂರು ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡೋಂಗಿಲ್ಲ. ನೋಡ್ಬೋದು ಸುತ್ತ ಒಂಥರ ಎಲ್ಲೋ ಕಾಡೊಳಗಡೆ ಹೋದಂಗೆ ಆಗ್ತಾ ಇರುತ್ತೆ. ಮರುಭೂಮಿಯಲ್ಲಿ ಬಿಯರ್ ಸಿಕ್ತಂಗೆ ಆಯಿತು, ಇಲ್ಲಿ ನೀರೆಲ್ಲ ಸಿಕ್ಕಿದೆ. ಬಿಸಿ ಇದೆಯಾ ನೀರು? ಸೊ ಈ ಟ್ರಕ್ಕಿಂಗ್ ಬರಬೇಕು ಅಂದರೆ ಗೈಡ್ ಕರ್ಕೊಂಬರ್ಬೇಕು, ಅವ್ರು ಬೇಕು ಇವ್ರು ಬೇಕು ಅಂತ ಹೇಳ್ತಿರ್ತಾರೆ. ಯಾರೂ ಬೇಡ, ಒಂದು ಇಬ್ಬರು ಹುಡುಗರು ಬಂದರೆ ಆರಾಮಾಗಿ ಬರ್ಬೋದು, ಗೊತ್ತಾಗುತ್ತೆ ದಾರಿ ನೋಡಿ. ಏನೋ ಆರಾಮಾಗಿ ಬರ್ಬೋದು ತಾನು, ಆದರೆ ಮಳೆಗಾಲದಲ್ಲಿ ಬಂದ್ರಿ ಅಂದರೆ ಫುಲ್ಲು ಕಾಲಿಗೆಲ್ಲ ಸೂಟ್ ಹಾಕಿರ್ತವೆ, ಜಿಗ್ನೆ ರಕ್ತ ಸುರಿತಾ ಇರುತ್ತೆ. ಆದರೂ ಒಂಥರ ಮಜಾ ಇರುತ್ತೆ ಮಳೆಗಾಲದಲ್ಲಿ ನೀವು ಬಂದರೆ. ಇಲ್ಲಿಂದಲೇ ಅಷ್ಟು ದೂರ ಇದೆಯಲ್ಲ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಇಲ್ಲೂ ನೋಡ್ಬೋದು ಎಲ್ಲ ಸುಟ್ಟವರೆ, ಇಲ್ಲೂ ಸಹಿತ ಎಲ್ಲ ಫುಲ್ ಫಾರೆಸ್ಟ್ ಅವರೇ ಸೂಟ್ ಹಾಕಿದ್ದಾರೆ. ಒಳ್ಳೆ ಅದು ಒಳ್ಳೆ ವಿಷಯನೇ ಅಲ್ಲ, ಇಲ್ಲಾಂದ್ರೆ ಹಂಗೆ ಉಳ್ಕೊಂಬಿಡುತ್ತೆ ಫಾರೆಸ್ಟ್ ಅಲ್ಲಿ. ಅದು ಮತ್ತೆ ಇನ್ನೊಂದು ಹೊಸದಾಗಿ ಹುಲ್ ಬೆಳಿಬೇಕು ಅಂದರೆ ಪ್ರಾಬ್ಲಮ್. ಗುರು ಇದೇನು ಗೊತ್ತಾಗ್ತಾ ಇದೆಯಾ ನಿಮಗೆ? ಎಂಟ್ರಿಲೇ ಆನೆ ಲದ್ದಿ ಹಾಕಿದಾವೆ ಇಲ್ಲಿ ಫಾರೆಸ್ಟ್ರು. ಇಲ್ಲ ಏನಾದ್ರು ಹೇಳ್ತಾರೆ ಅಂದರೆ ನಮ್ಮ ಪಾಡಿ ನಾವು ಹೋಗ್ತಿದ್ವಿ, ಆನೆಗಿನೇ ಕಾಣಿಸ್ತಾನೆ, ದೇವರನ್ನೇ ಓಡೋಕ್ಕಾಗಲ್ಲ ನನ್ನ ಕೈಲಂತೂ. ಹ್ಞೂ ಅಷ್ಟೇ, ಫುಲ್ಲು ಸುಸ್ತಾಗಿ ಹೋಗಿದ್ದೀನಿ. ಆನೆ ಲದ್ದಿ ಬೇರೆ, ಆ ಲದ್ದಿ ಏನು ಇವಾಗಿಂದ ಫ್ರೆಶ್ ಅಲ್ಲ, ಅದು
ಎಷ್ಟೊಂದು ವಾರ ಆಗಿರುತ್ತೆ ಅನ್ನೋದು ನೋಡಿ ಇಲ್ಲಿ, ಇದೆಲ್ಲ ಸ್ವಲ್ಪ ಹಳೆಯ ಲದ್ದಿನೇ ಇವಾಗಿಂದಲ್ಲ. ಏರಿಯಾ ಫುಲ್ ಫಾರೆಸ್ಟ್ ಅಲ್ವಾ, ಎಲ್ಲ ಪ್ರಾಣಿಗಳು ಕಾಣಿಸ್ತವೆ. ಸೊ ಈಗ ಅಲ್ಲಾಗಿದೆ ಅಂತ ಚೆಕ್ ಪೋಸ್ಟು ಅಲ್ಲಿ ಕಾಣಿಸ್ತಿದೆ ನೋಡಿ. ಸೊ ನಮ್ಮ ಸೇಫ್ಟಿಲಿ ನಾವು ಬರಬೇಕು, ವಯಸ್ಸಾದವರು ಕಷ್ಟ ಬರೋದು. ಈಗ ಅಕಸ್ಮಾತ್ ಬರಲ್ಲ ಆನೆ ನಮ್ಮ ಗ್ರಾಚಾರಕ್ಕೆ ಬಂತು ಅಂದ್ರೆ ನಾವು ಹುಡುಗರು ಹೆಂಗಾರು ಓಡ್ಬಿಡ್ತೀವಿ ತಪ್ಪಿಸ್ಕೊಂಡು. ವಯಸ್ಸಾದವ್ರು ಮುಗೀತು, ಹಾಕೊಂಡು ತುಂದಾಕೆ ಓಡ್ತಾ ಇರುತ್ತೆ. ಗೆಸ್ಟ್ ಹೌಸ್ ಅಂತ ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಿದೆ ಎತ್ತಿನ ಭುಜ. ಗುಲಿ ಗಿಲಿ ಅಟ್ಯಾಕ್ ಮಾಡಿದ್ರೆ ಹೆಂಗಿರುತ್ತೆ. ಓ ಒಬ್ಬನೇ ಬರೋ ಕಿಲೋಮೀಟ್ರ್ ಬೇಕು ಕಣ ಇದರಲ್ಲಿ. ನೋಡಿ ಸುಮಾರು ಹೊತ್ತು ಹತ್ತಿದ್ಮೇಲೆ ಕೈಯೆಲ್ಲ ಬೆವರು ಇಳಿಬಿಟ್ಟಿದೆ, ಯಾವುದೋ ಸಪಟ ಅಣ್ಣಂಗಿದೆ. ಒಟ್ಟು ಹಿಂದಿನ ಇಲ್ಲ ಮಲ್ಕೋಬೇಕಾಗ್ತಾ ಇದಾರ, ಸಪಟ ಹಣ್ಣಿದ್ದಂಗೆ ಐತೆ ನೋಡು. ಅಲ್ಲ ಅದಕ್ಕೆ ತಿನ್ಬಿಡ. ಏ ತಿನ್ನಲ್ಲ ಕಣಲ್ಲು, ಒಳಗೆ ಬೇರೆ ಬೀಜ ಇದೆ ದೊಡ್ಡ ದೊಡ್ಡದು. ಈ ಕಾಡಲ್ಲಿ ಕಳ್ದೋದ್ರೆ ಇವನ್ನೇ ತಿನ್ಬೇಕು ಮತ್ತೆ. ಅಲ್ಲ ಎಲ್ಲರೂ ಮಿಸ್ ಆದ್ವಿ ಅಂದರೆ ಆ ಕಡೆ ಈ ಕಡೆ ಏನೇನೋ ಸೌಂಡ್ ಆಗ್ತೈತೆ. ಹುಲಿ ಗಿಲಿ ಬಂದರೆ ಏನು ಗತಿ ನಮ್ಮದು, ಓಡಕ್ಕಂತೂ ಆಗಲ್ಲ ಈ ಕಾಡಲ್ಲಿ. ಪರ ಸಮಯ ಇದೆಯಲ್ಲ ಜಾಗ ಸ್ವಲ್ಪ. ಇಲ್ಲಿ ಟ್ರೈನ್ ಅಷ್ಟೇ ಇದು, ಪಿಕ್ಚರ್ ಅಭಿ ಬಾಕಿ ಬಾಕಿ ಪಿಕ್ಚರ್ ನೋಡಿದ್ರೆ ಮುಗೀತು. ಇವಾಗ ಆ ಕಡೆ ಇದೆಲ್ಲ ಶಾರ್ಟ್ ಕಟ್ ಅಂತ ಇಲ್ಲೋಡ ಇಲ್ಲಿ ದಾರಿ ಯಾರೋ ಮಾರ್ಕ್ ಮಾಡಿದ್ದಾರೆ ಯಾರೋ ಪುಣ್ಯಾತ್ಮರು. ಇದೊಂಥರ ಚೇಳಿದ್ದಂಗೆ ಕಾಣುತ್ತಕ್ಕೆ ನಾವು ಅಲ್ಲ ಈ ಕಡೆ ಅಂತ ಪರಿಸರ ಸ್ನೇಹಿಗಳು ಮಾಡೋರೆ ಅಲ್ಲಲ್ಲೇ ಚಿತ್ರ ಕೆತ್ತಿದ್ದಾರೆ. ಈ ಥರ ಎಲ್ಲ ಅತಿ ಅಭ್ಯಾಸ ಇದೆ ನಮಗೆ, ಚಿಕ್ಕಮಂಗ್ಳೂರವರಿಗೆಲ್ಲ ಬೆಟ್ಟ ಹತ್ತು ಅಭ್ಯಾಸನೇ. ಏ ವರ್ಷಕ್ಕೊಂದ್ಸಲ ದೀಪಾವಳಿಗೆ ದೇವರಮ್ಮ ಬೆಟ್ಟ ಎಲ್ಲ ಹತ್ತುತ್ತೀವಿ. ಸೊ ಹಂಗಾಗಿ ಅಷ್ಟೊಂದೇನು ಹೊಸದು ಅನಿಸಲ್ಲ ನಮಗೆ. ನೋಡಿ ಬೆಟ್ಟದ ಫಸ್ಟ್ ಸ್ಟೇಜ್ ಇದು, ಮಳೆಗಾಲ ಬಂದರೆ ಸ್ವಲ್ಪ ಕಷ್ಟನೇ, ಫುಲ್ ಜಾರಾಡ್ತಾ ಇರುತ್ತಲ್ಲ ನಾ ಉಚ್ಕೊಂಬಿಡದೆ ಸುಸ್ತಾಗಿ ಹೋಗ್ಬಿಡ್ತು ನಮಗಂತೂ. ಜ್ಯೂಸ್ ಗೀಸ್ ತಂದು ಕುಡಿದಿದ್ದಾರೆ ನೋಡಿ, ದುಡ್ಡು ಕೊಟ್ಟು ನೀರು ತಗೊಂಡಿಲ್ಲ, ಮುಚ್ಚುಳನೇ ಬೇರೆ ಕಂಪ್ನಿದು, ಬಾಟ್ಲೆ ಬೇರೆ ಕಂಪ್ನಿ, ಯಾವನ ಅಲ್ಲಿ ಬಿಸಾಕಿದ್ದ ಆ ನೀರನ್ನ ತಗೊಂಡು ಬರ್ತಾ ಇದ್ದೀವಿ. ನಾವು ಇಲ್ಲಿ ಅಂಗಡಿ ಇದೆ ಯಾವ್ದೋ ಅಲ್ಲಿ ಬಟ್ಟರ ಅಂಗಡಿ ಅಂತ ಅದು ಹೇಳಿದ್ನಲ್ಲ ಅಂಗಡಿ ಇದೆ ಅಂತೇಳಿ ಬಂದಿದ್ದು ನೋಡಿ, ಅಲ್ಲಿ ವೈಟ್ ಆಗಿ ಕಾಣಿಸ್ತಿದ್ಯಲ್ಲ ಅಲ್ಲಿಂದ ಬಂದ್ವಿ. ಇವಾಗ ಅಲ್ಲೊಂದು ಮನೆ ಕಟ್ಟುತ್ತಾ ಇದ್ದಾರೆ ನೋಡಿ, ಮನೆನ ಫಾರೆಸ್ಟ್ ಅವ್ರದ್ದು ಅನ್ಸುತ್ತೆ. ಫುಲ್ಲು ಮೇಲೆ ಹತ್ತಿ ನಿಮಗೆ. ಸೊ ಇವಾಗ ಬೆಟ್ಟದ್ದು ಫಸ್ಟು ಸ್ಟೇಜ್ ಬಂದು ಹತ್ತಿದ್ದೀವಿ, ಇದಾದಮೇಲೆ ಎರಡನೇ ಸ್ಟೇಜ್ ಹತ್ತಿದ್ರೇ ಕಾಪಿ ಹೋಗಿ ಸಾಧ್ಯ. ಅಲ್ಲಿ ಹುಡುಗರು ಇದ್ದಾರೆ, ಒಂದು ಮೂರು ಜನ ಕಾಣಿಸ್ತಾ ಇದ್ದಾರೆ ದೂರದಲ್ಲಿ. ಈ ಕಡೆ ನೋಡಿದರೆ ಭಯಂಕರ ಆಗಿದೆ, ಫುಲ್ಲು ಡೀಪು ದಟ್ಟ ಅರಣ್ಯ. ಬಾಬಾ ಬಿಸಿಲು ಜಾಸ್ತಿ ಇರೋದಕ್ಕೆ ನೋಡಿ ಅದು ಕ್ಲಿಯರಾಗಿ ಕಾಣಿಸ್ತಾನೆ ಇಲ್ಲ. ಅಲ್ಲ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಹೋಗೆ 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 ಹೋಗಿ ಕಾಣಿಸ್ತಾ ಇದೆ. ಇಲ್ಲ ಚಪ್ಪಲಿ ಬಿಟ್ಟವ್ರೆ ಎರಡು ಚಪ್ಪಲಿ ಬಿಟ್ಟವ್ರೆ. ಎಲ್ಲರೂ ಒಂದು ಕಲ್ಲು ಜರುಗ್ತಂದ್ರೆ ಮುಗೀತಲ್ಲ, ಎಲ್ಲ ಜರುಗದೆ ಆರಾಮಾಗಿ ಹತ್ಬೋದು. ಹುಡುಗರಿದ್ರೆ ಇನ್ನೂ ಆಡ್ಗೀಡ್ ಹಾಕೊಂಡು ಚಿಲ್ ಮಾಡ್ಕೊಂಡು ಆರಾಮಾಗಿ ಹತ್ತಿದ್ರೆ ಮುಗೀತು. ಏನು ನೀರೊಂದು ಥರದ್ದು ಮರಿಬೇಡಿ ಅಷ್ಟೇ, ನೀರು ತುಂಬ ಮುಖ್ಯ, ಇಲ್ಲೆಲ್ಲೂ ನೀರು ಸಿಗಲ್ಲ. ಈ ಜಾಗ ಚೆನ್ನಾಗಿದೆ, ಸ್ವಲ್ಪ ಕ್ಲೀನಾಗಿದೆ, ಎಲ್ಲ ಅಲ್ಲಲ್ಲೊಂದು ಗೊತ್ತಲ್ಲ ಇನ್ನೇನು. ಎಲ್ಲರ ಮನೆ ದೋಸೆ ತೂತು ಅನ್ನೋಂಗೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಪೇಪರು ಬಾಟ್ಲ್ ಎಲ್ಲ ಬಿಸಾಕಿದ್ದಾರೆ, ಆ ರೇಂಜಿಗೇನು ಬಿಸಾಕಿಲ್ಲ, ಎಲ್ಲ ಅಲ್ಲೋ ಕಾಣಿಸ್ತೇವೆ ಅಷ್ಟೇ. ಅದು ನಾನು ಕಂಟ್ರೋಲ್ ಮಾಡಿದರೆ ಇನ್ನೂ ಸೂಪರ್ ಆಗುತ್ತೆ. ನಾ ಫಾರೆಸ್ಟ್ ಅವ್ರು ಕ್ಲೀನ್ ಮಾಡ್ತಾರೆ ಅನ್ಸುತ್ತಲ್ವಾ, ಇಲ್ಲಿ ಕಸ ಗಿಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಅರೆ ಒಬ್ಬರು ಕಾಣಿಸ್ಲಿಲ್ವಲ್ಲ ಇವತ್ತು, ನಮ್ದು ಯಾವ ಕಡೆ ಹೇಳಿ ಬಂದು ಅಲ್ಲಿದೆ ನೋಡಲ್ಲಿ ಅದಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದಿದ್ವಿ.
ಹಂಗೆ ಅನ್ನಿಸ್ಲಿಲ್ಲ ನನಗೆ. ಹೇಳ್ಬೇಕಂದ್ರೆ ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಫಸ್ಟ್ ಟೈಮ್ ಹೋದರೆ ಅದು ಲೇಟು ಅಲ್ಲ, ಒಂಥರ ಕಷ್ಟದ ಅನಿಸುತ್ತೆ ನನಗೆ, ಅನಿಸ್ತಾ ಇಲ್ಲ. ಅದೇ ಇಲ್ಲಿದ ಸ್ವಲ್ಪ ಟೈಮ್ ಆಗುತ್ತೆ, ಹೋಗ್ಲಿ ಬಿಡಿ, ಹಂಗೆ ಹಿಂಗೆ ಮಾಡಿ ಒಂದು ಗಂಟೆ ಅನ್ಕೊಳ್ಳಿ. ಏನಾ ಒಂದು ಗಂಟೆ ಆರಾಮಾಗಿ ಹತ್ಬೋದು, ನಿಧಾನ ಕತ್ತಿದ್ರು. ಎಲ್ಲೋ ಬಂಡೆಗಳು ಮೋಡ ಟೈಮಲ್ಲಂತೂ ಇಲ್ಲಿ ಮೋಡ ನಮ್ಮ ಪಕ್ಕದಲ್ಲೇ ಹೋದಾಗ ಆಗ್ತಿರುತ್ತೆ. ಹೌದಾ? ಇಲ್ಲೇ ಹತ್ರ ಹತ್ರ ಇರುತ್ತೆ, ನಮ್ಮ ಹತ್ರ ಹಿಂಗೆ ಕೈ ಹಾಕಿದ್ರೆ ಹಂಗೆ ಹತ್ಕೊಂಡು ಕೂರೋದು ಮೋಡದ ಮೇಲೆ. ಅಯ್ಯೋ ಫೈನಲ್ ಇದು, ಇದು ಹತ್ತಿದ್ರೆ ಮುಗೀತು. ಅಲ್ಲಿಂದ ಕೆಳಗೆ ಹಾರೋರು ಹಾರ್ಬೋದು, ವಾಪಸ್ ನಡ್ಕೊಂಬರೋ ನಡ್ಕೊಂಬರ್ಬೋದು. ಓ ಗುರು ಹಿಂಗಿದೆ, ಎತ್ತಿನ ಪೂಜೆ ಕುದುರೆ ಮುಖ ಆಗಿದೆ ಇವಾಗ. ನೆಟ್ ನೆಟ್ಟಿಗೆ ಹತ್ಬೇಕು ಮೇಲೆ, ಗ್ರಿಪ್ಪಿಗೆ ಕಲ್ಲೆಲ್ಲ ಇದೆ. ಅಲ್ಲೇ ಗ್ರಿಪ್ಪು, ಚಪ್ಪಲಿ ನೋಡಿ ಈ ಸ್ಥಿತಿಗೆ ಬಂದಿದ್ದೀವಿ ಇವಾಗ. ಅದರ ಭಯಂಕರ ಏರಿ ಆಯಿಟ್ ಗುರು, ನೆಲದಲ್ಲಿ ಬರೀ ಕಾಲಲ್ಲಿ ಕಾಲಿಡೋಕ್ಕಾಗ್ತಲ್ಲ, ಅಷ್ಟು ಸುಡ್ತಾ ಇದೆ. ಬರೀ ಮಣ್ಣೇ ನೋಡಿ, ಮಣ್ಣು ತಂಪು ಅಂತಾರೆ, ಸುಟ್ಟು ಬೆಂದೋಗ್ತಾ ಇದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಬಾಬಾ? ಹೂ ಇದ್ದಾದ ರಾಂಗ್ ರೂಟ್ ಬಂದೆ ಕಣ ನೋಡಿ, ಜಾಗನೇ ಇಲ್ಲ. ಯಾವುದೋ ಜೋಶಲ್ಲಿ ಕಡೆ ಹತ್ಬಿಟ್ಟೆ ನೋಡಿ. ಅವನು ನಿಮ್ಮ ಯೂಟ್ಯೂಬರ್ ಅಲ್ಲಿ ಕೆಳಗಡೆನೇ ಇದ್ದಾನೆ, ಅವ್ರು ಇದು ದಾರಿ. ಆಮಾಗ ಬಾ ಅಬ್ಬಾ, ಒಳ್ಳೆ ನಾಯಿ ಉಸಾಡ್ದಂಗೆ ಉಸಿರಾಡ್ತಾ ಇದೀವಿ ಇಲ್ಲಿ ಬಂದು. ಚಪ್ಪಲಿ ಅಲ್ಲಿ ಬಿಡು ಬೇಡ. ಫುಲ್ಲು ಟಾಪ್ ವ್ಯೂಗೆ ಬಂದಿದ್ದೀವಿ. ಹಿಂಗಿದೆ ಅಂದರೆ ಫಾರೆಸ್ಟು, ನಾನು ಜೀವಮಾನದಲ್ಲಿ ನೋಡಿಲ್ಲ ಈ ಥರ ಡೀಪು. ಕಾಲೆಲ್ಲ ನಡುಗ್ತಾ ಇದ್ದಾವೆ ತೋಟ, ಅದು ನೋಡಿ ಅಲ್ಲಿ ಹೆಂಗಿದೆ ಭಯಂಕರವಾಗಿ. ಅವಾಗ ಒಳ್ಳೆ ಹಿಮಾಲಯ ಬೆಟ್ಟ ಇದ್ದಂಗಿದೆ ಅದು. ಸೊ ಅಲ್ಲಿಂದ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ದೇವಸ್ಥಾನದಿಂದ ಹಂಗೆ ಬಂದು ಬಂದು ಅಲ್ಲಿ ಫಸ್ಟ್ ಬಂದು ಅಲ್ಲಿ ನೀರು ಯಾವುದೋ ಬಾಟ್ಲು ಸಿಕ್ತು, ಅಲ್ಲಿಂದ ಗೆಸ್ಟ್ ಹೌಸ್ ಹತ್ರ ಬಂದು ಹಿಂಗೆ ಕಾಡೊಳಗೆ ಬಂದು. ಕಾಡೊಳಗೆ ಚೆನ್ನಾಗಿದೆ, ತಣ್ಣಗಾಗುತ್ತೆ. ಎಷ್ಟು ದೊಡ್ಡ ಕಾಡು ಗುರು ಇದು, ಆನೆ ಗಿನ ಎಲ್ಲ ಇದ್ರೊಳಗೆ ಇರ್ತವೆ. ಆನೆ, ಹುಳಿ, ಚಿರತೆ, ಜಿಂಕೆ ಇರೋ ಬರೋ ಕಾಡು ಪ್ರಾಣಿ ಎಲ್ಲ ಇಲ್ಲೇ. ಈ ದೇವ್ರ ಮನೆ ಮತ್ತು ಎತ್ತಿನ ಪೂಜಾ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವೀಡಿಯೋ ನಂದಾಗಿದ್ದರೆ ನಮ್ಮ ಪಿಲಿಯನವ್ರದ್ದು ವಾಯ್ಸ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೋಲೋ ಡ್ರ್ಯಾಗ್ ಅಂತ ಹೇಳ್ಬಿಟ್ಟು. ಅವ್ರ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ಮೋಟೋ ವ್ಲಾಗ್ ಮಾಡ್ತಾರೆ, ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿಗೆ ಮುಗಿಸ್ತೀವಿ ವೀಡಿಯೋನ.